ಹಾಯ್ ಫ್ರೆಂಡ್ಸ್, ನಾಗವೇಡಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರೆಸಿಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಡ್ರೈ ಜಾಮೂನ್. ಈ ಡ್ರೈ ಜಾಮೂನ್ ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಅಂತಲೇ ಹೇಳ್ಬೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ. ನೋಡಿ, ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ನಾನಿಲ್ಲಿ ನೆಸ್ಲೆ ಅವರ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ನೋಡಿ, 2 ಸ್ಪೂನಷ್ಟು ಮೈದಾ, 1 ಸ್ಪೂನಷ್ಟು ಚಿರೋಟಿ ರವೆ, ತುಪ್ಪ 1 ಸ್ಪೂನ್, ಬಿಸಿ ಆಗಿರೋಂಥ ಹಾಲು ಬೇಕಾಗತ್ತೆ. ನೋಡಿಕೊಂಡು ಕಲಸುವಾಗ ಯೂಸ್ ಮಾಡ್ಕೊಳ್ಳೋಣ. ಇದು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಯಾವುದಿದ್ರೂ ಸಹ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಸಕ್ಕರೆ 1 ಕಪ್, ಮೊಸರು 1 ಟೇಬಲ್ಸ್ಪೂನ್. ನೋಡಿ, ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬೇಕಾಗತ್ತೆ. ಅಂಗಡಿಯಲ್ಲಿ ರೆಡಿಮೇಡ್ ಸಿಗತ್ತೆ. ಅಕಸ್ಮಾತ್ ಇಲ್ಲ ಅಂದರೂ ಮನೆಯಲ್ಲೇ ನೀವು ಒಣಕೊಬ್ಬರಿ ಇರುತ್ತಲ್ಲ, ಒಣಕೊಬ್ಬರಿ ಮೇಲಿರುವಂಥ ಕಪ್ಪು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದು ಆಮೇಲೆ ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡ್ರೆ ನೋಡಿ ಈ ಥರ ಪೌಡರ್ ಆಗುತ್ತೆ. ಮನೆಯಲ್ಲೇ ಕೊಬ್ಬರಿ ಇದ್ದರೆ ಮಾಡ್ಕೋಬೋದು. ಏಲಕ್ಕಿ ಪುಡಿ 1/4 ಟೀಸ್ಪೂನ್, ನಿಂಬೆಹಣ್ಣು ಬೇಕಾಗತ್ತೆ 4-5 ಹನಿಯಷ್ಟು. ಬನ್ನಿ ಇವಾಗ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮಿಲ್ಕ್ ಪೌಡರ್ ಹಾಕ್ಕೋತೀನಿ 1 ಬೌಲಲ್ಲಿ, ಮೈದಾ ಹಿಟ್ಟು, ಚಿರೋಟಿ ರವೆ, 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಅಡುಗೆ ಸೋಡಾ 1-2 ಚಿಟಿಕೆಯಷ್ಟು ಹಾಕ್ಕೊಳ್ಳೋಣ. ಒಂದು ಸ್ಪೂನಷ್ಟು ತುಪ್ಪ. ಇದನ್ನೆಲ್ಲ ಇವಾಗ ಒಂದ್ಸತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಲನ್ನು ಸ್ವಲ್ಪ ಸ್ವಲ್ಪನೇ 1-2 ಡ್ರಾಪಷ್ಟು ಹಾಕ್ಕೊಂಡು ಕಲಸ್ಕೊಬೇಕು, ಒಟ್ಟಿಗೆ ಹಾಕೋಬಾರ್ದು. ಹಾಲು ಸ್ವಲ್ಪ ಬಿಸಿ ಇದ್ದರೆ ಒಳ್ಳೆಯದು. ಕಲಸಿದಾಗಿದೆ. ಇದನ್ನು ತುಂಬ ಚಪಾತಿ ಹಿಟ್ಟಿನ ಥರ ತುಂಬ ಇದನ್ನು ನೀಡ್ ಮಾಡಬಾರ್ದು. ನೋಡಿ, ಇಷ್ಟು ಕಲಸಿದ್ರೆ ಸಾಕು. ಇವಾಗ ಇದನ್ನು 1-5 ನಿಮಿಷ ಕವರ್ ಮಾಡಿ ಇಟ್ಬಿಡೋಣ. ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡೋದಕ್ಕೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೇಮ್ ಅದೇ ಕಪ್ನಲ್ಲಿ 1 ಕಪ್ಪಷ್ಟು ಸಮ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಮತ್ತು ಈ ಸಕ್ಕರೆ ಪಾಕ ಕುದೀತಾ ಇದೆ. ಒಂದು ಇದು 5-6 ನಿಮಿಷ ಅಷ್ಟು ಬಿಸಿ ಆದರೆ ಸಾಕು. ಏಲಕ್ಕಿ ಪುಡಿ 1-2 ಹನಿಯಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಸಕ್ಕರೆ ಪಾಕ ಗಟ್ಟಿಯಾಗೋದಿಲ್ಲ. ಸಾಕು. ಸೊ ಇವಾಗ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೋತೀನಿ. ಇದು 5 ನಿಮಿಷ ನೆಂದಿದೆ. ಇದನ್ನು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ತಗೊಂಡು ನೋಡಿ, ಈ ಥರ ಅಂಗೈಯಲ್ಲಿ ಇದನ್ನು ಈ ಥರ ಲೈಟಾಗೆ ಗುಂಡಕ್ಕೆ ಮಾಡಬೇಕಾಗತ್ತೆ. ತುಂಬ ಪ್ರೆಸ್ ಮಾಡಬಾರ್ದು, ಕ್ರ್ಯಾಕ್ಸ್ ಇಲ್ಲದಂಗೆ ಈ ಥರ ಮಾಡ್ಕೊಳ್ಳೋಣ. ತುಪ್ಪ ಆದರೂ ಸವರ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಲು ಈ ಥರ ಅಂಗೈಗೆ ಹಾಕ್ಕೊಂಡು ಉಂಡೆ ಮಾಡ್ಕೊಬೋದು. ಯಾವುದಾದ್ರೂ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ ನೋಡಿ, ಎಲ್ಲ ಉಂಡೆಗಳು ಮಾಡಿದಾಗಿದೆ. ಇದಕ್ಕೆ ಹಾಲು ಅಷ್ಟೇ, ನೋಡಿ 1 ಸ್ಪೂನಷ್ಟು ಹಾಕಿದ್ದೀನಿ. 1-2 ಸ್ಪೂನಷ್ಟು ನೋಡಿಕೊಂಡು ಹಾಲನ್ನು ಹಾಕ್ಕೊಳ್ಳಿ, ಸ್ವಲ್ಪನೇ ಕಮ್ಮಿ ಹಿಡಿಸತ್ತೆ. ಇದನ್ನು ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳ್ಳೋಣ. ಆಯಲು ಮೀಡಿಯಮ್ ಆಗಿ ಹೀಟ್ ಆಗಿರಬೇಕು, ತುಂಬ ಹೀಟ್ ಆಗಬಾರ್ದು. 1 ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ಎಣ್ಣೆ ಜೊತೆಗೆ. ಜಾಮೂನ್ ಫ್ರೈ ಮಾಡಿದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಆಯಲ್ ಬಿಸಿಯಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಆಯಲ್ ಒಂದು ಸತಿ ಬಿಸಿ ಆಯ್ದ ತಕ್ಷಣ ಫುಲ್ ಸಿಮ್ ಫ್ಲೇಮ್ ಇಟ್ಕೊಂಬಿಡೋಣ. ಇವಾಗ ಜಾಮೂನ್ ಹಾಕ್ಕೊಳ್ಳೋಣ. ಸಿಮ್ ಫ್ಲೇಮ್ನಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ, ಏಕೆಂದರೆ ಒಳಗಡೆ ಹಿಟ್ಟೆಲ್ಲ ಸರಿಗೆ ಬೆಂದಿರಲ್ಲ. ಹೈ ಫ್ಲೇಮ್ ಇಟ್ಕೊಂಬಿಟ್ರೆ ಮೇಲೆ ಬೇಗ ಕೆಂಪಾಗ್ಬಿಡುತ್ತೆ, ಒಳಗಡೆ ಹಿಟ್ಟೆಲ್ಲ ಆಗಾಗೆ ಉಳ್ಕೊಂಬಿಡುತ್ತೆ, ಹಸಿಯಾಗಿರುತ್ತೆ. 4-5 ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದಾಗಿದೆ, ತೆಗೆಯೋಣ. ಜಾಮೂನ್ ಎಲ್ಲ ಮಾಡಿದಾಗಿದೆ.
ಇವಾಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇದು ಸಕ್ಕರೆ ಪಾಕದಲ್ಲಿ ಅಟ್ಲೀಸ್ಟ್ ಇದು 2 ಅವರ್ ಆದರೂ ಚೆನ್ನಾಗೇ ನೆನಿಬೇಕು. ಫ್ರೆಂಡ್ಸ್, ನೋಡಿ, ಇದು ಸಕ್ಕರೆ ಪಾಕದಲ್ಲಿ ಹಾಕಿಟ್ಟು 2 ಅವರ್ ಆಗಿದೆ. ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರೆ ಒಂದು ರಾತ್ರಿ ಫುಲ್ಲು ಕೂಡ ನೀವು ಸಕ್ಕರೆ ಪಾಕದಲ್ಲಿ ಹಾಕಿಡ್ಬೋದು. ಅವಾಗ ಇನ್ನೂ ಚೆನ್ನಾಗೇ ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡಿರುತ್ತೆ. ನೋಡಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಮನೇಲಿ ಮಾಡಿರುವಂಥ ಒಣ ಕೊಬ್ಬರಿ ಪುಡಿ. 2 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ನೆಂದಿರುವಂಥ ಜಾಮೂನ್ ಏನಿದೆ ಹಾಕ್ಕೊಂಡು ರೋಲ್ ಮಾಡ್ಕೊಳ್ಳೋಣ. ಇದೇ ಥರ ಇವಾಗ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಡ್ರೈ ಜಾಮೂನ್, ಕಾಲಾ ಜಾಮೂನ್ ರೆಡಿಯಾಗಿದೆ. ತುಂಬ ಸೂಪರಾಗೆ ಸಖತ್ತಾಗಿ ಬಂದಿದೆ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.